ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಸಂತ ಕ್ಲೆಮೆಂಟ್ ಹಾಫ್ಬೌರ್ ಇವರ ಬಗ್ಗೆ ನಾವು ಕೆಲವರಾದರೂ ಕೇಳಿರಬಹುದು. ಸಂತ ಕ್ಲೆಮೆಂಟ್ ಹಾಫ್ಬೌರ್ ಇವರು ಒಬ್ಬ ರೆಡೆಂಪ್ಟೊರಿಸ್ಟ್ ಸಂತರು, ರಕ್ಷಕರ ಸಭೆಯ ಸಂತರು. ಇವರು ಯುರೋಪ್ ಖಂಡಗಳಿಗೂ ಕೂಡ ಶುಭ ಸಂದೇಶವನ್ನು ಸಾರುತ್ತಾ ರಕ್ಷಕರ ಸಭೆಯನ್ನು ಕೊಂಡೊಯ್ದಂತಹ ಮಹಾನುಭಾವ ಎಂದು ಕೂಡ ಇವರನ್ನು ಗೌರವಿಸ್ತಾರೆ. ಸಂತ ಕ್ಲೆಮೆಂಟ್ ಹಾಫ್ಬೌರ್ ಇವರು ಶುಭ ಸಂದೇಶವನ್ನು ಯುರೋಪ್ ಖಂಡದಲ್ಲಿ ಸಾರಲು ಅವರಿಗೆ ಅಂದು ಅನುಮತಿ ಇರಲಿಲ್ಲ. ಆದುದರಿಂದ ಅವರು ಪರ್ಪೆಚುವಲ್ ಮಿಷನ್ ಅಥವಾ ಅನುದಿನದ ಸೇವಾ ಕಾರ್ಯ ಪಾಲನಾ ಯೋಜನೆಯನ್ನು ರೂಪಿಸ್ತಾರೆ. ವಾರ್ಸೋ ಪಟ್ಟಣದಲ್ಲಿರುವ ಸಂತ ಬೆನ್ನೋ ದೇವಾಲಯದಲ್ಲಿ ತಮ್ಮ ಸೇವಾ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಒಂದು ಅನಾಥಾಲಯವನ್ನು ಪ್ರಾರಂಭಿಸಿ ಆ ಅನಾಥಾಲಯದಲ್ಲಿರುವವರಿಗೆ ಬೇಕಾದಂತಹ ವಸ್ತುಗಳನ್ನು ನೀಡಲು ಅವರು ತವಕಿಸ್ತಾರೆ, ಹಾತೊರಿತಾರೆ. ಒಮ್ಮೆ ಅನಾಥಾಲಯದಲ್ಲಿರುವವರ ಹಸಿವನ್ನು ನೀಗಿಸುವ ಸಲುವಾಗಿ ಸಂತ ಕ್ಲೆಮೆಂಟ್ ಒಂದು ಬೇಕರಿಗೆ ಹೋಗ್ತಾರೆ. ಬೇಕರಿಯಲ್ಲಿ ಅವನಿಗೆ ಬ್ರೆಡ್ಡನ್ನು ಕೊಡಿ, ನನ್ನ ಅನಾಥಾಲಯದಲ್ಲಿ ಅನೇಕರು ಹಸಿದಿದ್ದಾರೆ ಎಂದು ಅಂಗಲಾಚ್ತಾರೆ. ಆ ಬೇಕರಿಯ ಮಾಲೀಕ ಇವರ ಮುಖಕ್ಕೆ ಉಗುಳಿದ. ಆ ಉಗುಳಿದಂತಹ ಉಗುಳನ್ನು ಅವರು ಒರೆಸಿಕೊಂಡು ಪುನಃ ಆ ಮಾಲೀಕನಲ್ಲಿ ಹೇಳ್ತಾರೆ, ಇದು ನನಗಾಯಿತು, ಆದರೆ ನನ್ನ ಅನಾಥಾಲಯದಲ್ಲಿರುವ ಅನಾಥರಿಗೇನಾದರೂ ಕೊಡಿ ಎಂದು ಕೇಳ್ಕೊಳ್ತಾರೆ. ಆಗ ಈ ಬೇಕರಿಯ ಮಾಲೀಕ ಮನನೊಂದ, ಮನಪರಿವರ್ತನೆಗೊಂಡ, ಮಾತ್ರವಲ್ಲ ಬ್ರೆಡ್ಡನ್ನು ಆ ಅನಾಥಾಲಯದವರಿಗೆ ಕೊಟ್ಟು ಈ ಸಂತ ಕ್ಲೆಮೆಂಟರ ಒಬ್ಬ ಅನುಯಾಯಿ ಅಥವಾ ಹಿಂಬಾಲಕ ಅಥವಾ ಒಬ್ಬ ಅಭಿಮಾನಿಯಾಗಿ ಪರಿವರ್ತನೆಗೊಂಡ. ಇಂತಹದೇ ಒಂದು ಸಂಗತಿಯನ್ನು ಮದರ್ ತೆರೇಸಾ ಅವರ ಜೀವನದಲ್ಲೂ ನಾವು ಆಲಿಸ್ತೇವೆ, ಕೇಳ್ತೀವಿ. ಸಂತ ಕ್ಲೆಮೆಂಟ್ ಹಾಫ್ಬೌರ್ ಇವರು ಅಂದು ಆ ಬೇಕರಿಯ ಮಾಲೀಕನ ಉಗುಳಿಗೆ ಪ್ರತಿಕ್ರಿಯಿಸಿದ್ದರೆ ಆ ಬೇಕರಿಯ ಮಾಲೀಕ ಮನಪರಿವರ್ತನೆ ಹೊಂದುತ್ತಿರಲಿಲ್ಲ, ಆ ಬೇಕರಿಯ ಮಾಲೀಕ ಪ್ರಭುವಿನ ಸಂದೇಶಕ್ಕೆ ಕಿವಿಗೊಡ್ತಿರಲಿಲ್ಲ. ಬದಲಾಗಿ ಸಂತ ಕ್ಲೆಮೆಂಟ್ ಹಾಫ್ಬೌರ್ ಇವರು ಆ ಮಾಲೀಕನ ಮನಪರಿವರ್ತನೆಗೆ ತಮ್ಮ ವರ್ತನೆಗಳಲ್ಲಿ ಅವರು ತೋರ್ಪಡಿಸುತ್ತಾ ಅವರ ವರ್ತನೆಯ ನಿಮಿತ್ತ ಪ್ರಭುವಿನ ಸಂದೇಶವನ್ನು ಅವರಿಗೆ ಸಾರ್ತಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಇಂದಿನ ಮೂರು ವಾಚನಗಳು ನಮಗೆ ನೀಡುವಂತಹ ಸಂದೇಶ, ನೀನು ನನ್ನನ್ನು ಹಿಂಬಾಲಿಸಿದ್ದೇ ಸಾಲದು, ನೀನು ನನ್ನವನಾಗಿ ಜೀವಿಸಿದ್ದಲ್ಲಿ ಸಾಲದು, ನೀನು ನನಗೆ ನೈಜ ಸಾಕ್ಷಿಯಾಗಿ ಬಾಳಬೇಕು. ನೀನು ನನಗೆ ನೈಜ ಸಾಕ್ಷಿಯಾಗಿ ಬಾಳುವುದಾದರೆ ನೀನು ಸತ್ಯ ಸಾಕ್ಷಿ. ಜ್ಞಾನೋಕ್ತಿ 14:5 ನಾವು ಓದ್ತೀವಿ, ಸತ್ಯವನ್ನ ನುಡಿಯುವವನು ಸತ್ಯ ಸಾಕ್ಷಿಯನ್ನ ನೀಡ್ತಾನೆ, ಸುಳ್ಳನ್ನ ನೀಡುವವನು ಸುಳ್ಳು ಸಾಕ್ಷಿಯನ್ನ ನೀಡ್ತಾನೆ. ಪ್ರಭು ನಮಗೆ ಕೇಳ್ತಾ ಇದ್ದಾರೆ, ನೀನು ನನ್ನವನಾಗಿ ನನ್ನವಳಾಗಿ ನೀನು ನನಗೆ ಸತ್ಯವಾದಂತ ಸಾಕ್ಷಿಯನ್ನ ಕೊಡಬಲ್ಲೆಯಾ ಎಂಬ ಪ್ರಶ್ನೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಹೇಳೋದನ್ನು ನಾವು ಆಲಿಸ್ತೀವಿ. ಪ್ರಭು ತಮ್ಮ ಶಿಷ್ಯರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಕಳುಹಿಸುವಾಗ ಅವರಿಗೆ ಹೇಳುವಂತ ವಿಚಾರಗಳು, ನೀವು ಏನು ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಬೇಡಿ, ನಿಮ್ಮಲ್ಲಿ ಏನು ಎಕ್ಸ್ಟ್ರಾ ಇರಬಾರ್ದು. ಇದರ ಉದ್ದೇಶ, ನಿಮ್ಮಲ್ಲಿ ಎಕ್ಸ್ಟ್ರಾ ಏನಾದರೂ ಇರೋದಾದ್ರೆ ನೀವು ನನಗೆ ನೈಜ ಸಾಕ್ಷಿಯಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ಈ ಪ್ರಸ್ತುತ ಪ್ರಪಂಚದಲ್ಲಿ, ಈ ಕಂಪ್ಯೂಟರ್ ಯುಗದಲ್ಲಿ ನಾವು ನೋಡ್ತೇವೆ, ಅನೇಕ ಪ್ರಭುವಿನ ಶಿಷ್ಯರು ಕಂಪ್ಯೂಟರ್ ಕಾಕ್ರೋಚ್ಗಳಂತೆ ಇದ್ದಾರೆ ಎಂದು ನಮಗೆ ಮನವರಿಕೆ ಆಗ್ಬೋದು. ಆದರೆ ಪ್ರಭುವಿನ ಸಂದೇಶ ನೇರ ಸುಸ್ಪಷ್ಟ, ನಿನ್ನ ಯಾವುದೇ ವಸ್ತುಗಳು ಪ್ರಭುವಿಗೆ ನೈಜ ಸಾಕ್ಷಿಯನ್ನ ನೀಡೋದಾದ್ರೆ ನೀನು ಸುಗುಣ, ನೀನು ಸಂಪನ್ನ. ನಿನ್ನ ಪ್ರತಿಯೊಂದು ಸಂಪಾದನೆ ಪ್ರಭುವನ್ನ ಮೆಚ್ಚಿಸುವುದಾದಲ್ಲಿ, ನಿನ್ನ ಪ್ರತಿಯೊಂದು ಅವಲಂಬನೆ ಪ್ರಭುವಿಗೆ ಸಾಕ್ಷಿ ನೀಡುವುದಾದಲ್ಲಿ,
ನೀನು ಸುಗುಣ, ನೀನು ಸಂಪನ್ನ, ನೀನು ನನ್ನ ಹಿಂಬಾಲಕ ಎಂದು ಪ್ರಭು ನಮಗೆಲ್ಲರಿಗೂ ಕೂಡ ಎಂದು ಕರೆಯನ್ನ ಕೊಡ್ತಾ ಇದ್ದಾರೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದಿವಿ, ಅಮೋಸ ಒಬ್ಬ ಗೊಲ್ಲ, ಕುರಿ ಕಾಯುತ್ತಿದ್ದಂತಹ ಒಬ್ಬ ವ್ಯಕ್ತಿ. ಆ ಗೊಲ್ಲನನ್ನ ದೇವರು ಕರೀತಾರೆ. ಗೊಲ್ಲನನ್ನ ಕರೆದಂತ ದೇವರು, ನಿನ್ನ ಪ್ರವಾದನೆಯ ಮೂಲಕ ನೀನು ನನಗೆ ಸಾಕ್ಷಿ ಆಗಬೇಕು. ಆ ಗೊಲ್ಲನಾದಂತ ಅಮೋಸ ದೇವರಿಗೆ ಸಾಕ್ಷಿಯಾದ, ನಿಜವಾದಂತ ಸಾಕ್ಷಿಯಾದ ಎಂದು ಇಂದಿನ ಮೊದಲನೇ ವಾಚನ ನಮಗೆ ಹೇಳ್ತಾ ಇದೆ. ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸ್ತೀವಿ, ಸಂತ ಪೌಲ ಎಫೆಸಿಯರಿಗೆ ಬರೆದ ಪತ್ರಿಕೆಯಿಂದ ಆಯ್ದಂತ ವಾಚನದಲ್ಲಿ. ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ತಂದೆಯನ್ನ ಈ ಜಗತ್ತಿಗೆ ತೋರಿಸಿದ್ರು, ತಮ್ಮ ತಂದೆಯನ್ನ ಈ ಜಗತ್ತಿಗೆ ತೋರಿಸಿ ತಂದೆಯ ಪ್ರೀತಿಯ ಮುಖವನ್ನ ಇತರರಿಗೆ ತೋರಿಸಿ, ಆ ತಂದೆಯ ಪ್ರೀತಿಯಿಂದ ಇತರರನ್ನು ಪ್ರೀತಿಸಿ ಅವರು ನಮ್ಮ ಪಾಪಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದರು, ದೇವರಿಗೆ ನೈಜ ಸಾಕ್ಷಿಯಾದರು ಎಂಬುದಾಗಿ ಇಂದಿನ ಎರಡನೇ ವಾಚನ ಹೇಳುತ್ತೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಪ್ರಭುವಿನ ಹಿಂಬಾಲಕರು, ಪ್ರಭುವಿನ ಕಿಂಕರರು, ಪ್ರಭುವಿನ ಅನುಯಾಯಿಗಳು ಎಂದು ಹೇಳಿಕೊಂಡ್ರೆ ಸಾಲದು. ನೀನೊಬ್ಬ ನಿಜವಾದ ಸಾಕ್ಷಿಯಾಗಿ ಜೀವಿಸಬೇಕು ಎಂಬುದಾಗಿದೆ ಪ್ರಭುವಿನ ಕರೆ. ನಾವು ಆ ಪಿಲಾತನಂತೆ, ಯಹೂದ್ಯರಂತೆ, ಧರ್ಮಶಾಸ್ತ್ರಿಗಳಂತೆ, ಸದ್ದುಕಾಯರಂತೆ ನಾವು ಪ್ರಭುವಿಗೆ ಪರಾಧೀನ ಮಾಡಲು ಇಚ್ಛಿಸುತ್ತೇವಾ ಅಥವಾ ಪ್ರಭುವಿಗೆ ಸಾಕ್ಷಿಯಾಗಿ ನಾವು ಜೀವಿಸುತ್ತೇವಾ ಎಂಬ ಪ್ರಶ್ನೆ. ನಾವು ಪ್ರಭುವಿಗೆ ಸಾಕ್ಷಿಯಾಗಿ ಜೀವಿಸೋದಾದಲ್ಲಿ ಎಷ್ಟರ ಮಟ್ಟಿಗೆ ನಾವು ಪ್ರಭುವಿಗೆ ನಮ್ಮನ್ನೇ ಸಮರ್ಪಿಸಿಕೊಂಡು ಜೀವಿಸುತ್ತೇವೆ ಎಂಬ ಪ್ರಶ್ನೆ ಪ್ರಭು ಇಂದಿನ ವಾಚನಗಳ ಮೂಲಕ ನಮಗೆಲ್ಲರಿಗೂ ಕೂಡ ಒಂದು ವೈಯಕ್ತಿಕ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ನಾನು ನನ್ನ ಜೀವನವನ್ನು ಆದರ್ಶ ವ್ಯಕ್ತಿಯಾಗಿ ಜೀವಿಸೋದಾದ್ರೆ ಅದು ಹೇಗೆ? ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೀವಿ. ಮೊದಲನೇದಾಗಿ ನಿಕೋದೇಮ ಮತ್ತು ಆ ಸಮಾರಿಯದ ಮಹಿಳೆಯ ಎರಡು ಉದಾಹರಣೆಗಳು ಕೂಡ ನಮ್ಮ ಕಣ್ಣನ್ನು ತೆರೆಸುವಂತಹ ಉದಾಹರಣೆಗಳಾಗ್ತವೆ. ನಿಕೋದೇಮನ ಬಗ್ಗೆ ನಾವು ನೋಡ್ತೀವಿ, ಯೋಹಾನ 7:50 ನಿಕೋದೇಮ ಪ್ರಭುವಿನ ಒಡನಾಟದಿಂದ ತನ್ನ ಮನ ಪರಿವರ್ತನೆಗೊಂಡ, ಯಹೂದ್ಯರ ಅಧಿಕಾರಿಗಳಲ್ಲಿ ಒಬ್ಬನೆನಿಸಿಕೊಂಡರೂ ಕೂಡ ಆ ನಿಕೋದೇಮ ಆ ಪ್ರಭುವನ್ನ ಬಂಧಿಸಬೇಕು ಎಂದಾಗ ಆ ಯಹೂದ್ಯರ ಮುಂದೆ ನಿಂತು ಹೇಳ್ತಾನೆ, ಈ ವ್ಯಕ್ತಿಯನ್ನ ಬಂಧಿಸುವುದು ಶಾಸ್ತ್ರಬದ್ಧವೇ, ಧರ್ಮಬದ್ಧವೇ ಎಂಬ ಪ್ರಶ್ನೆಯನ್ನ ನಿಕೋದೇಮ ನೇರವಾಗಿ ಆ ಯಹೂದ್ಯರಿಗೆ ಕೇಳ್ತಾನೆ. ಪುನಃ ನಾವು ನೋಡ್ತೀವಿ, ಯೋಹಾನ 19:39 ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ ಮೇಲೆ ಆ ಪ್ರಭು ಯೇಸು ಕ್ರಿಸ್ತರ ಆ ದೇಹಕ್ಕೆ ಲೇಪನ ಮಾಡಲಿಕ್ಕೆ ಅಗರು ಕಲಿಸಿದ ಚೂರ್ಣವನ್ನ ಆತ ತಂದ. ಅಗರು ಕಲಿಸಿದ ಚೂರ್ಣವನ್ನ ತಂದು ಪ್ರಭುವಿನ ಆ ಶರೀರಕ್ಕೆ ಲೇಪನ ಮಾಡಲು ತರುವುದರ ಮೂಲಕ ಪ್ರಭುವಿಗೆ ಸಾಕ್ಷಿಯಾದ ಎಂಬುದಾಗಿಯೂ ಕೂಡ ನಾವು ಪವಿತ್ರ ಗ್ರಂಥದಲ್ಲಿ ಓದ್ತೀವಿ. ಎರಡನೆಯ ಉದಾಹರಣೆಯಾಗಿ ನಾವು ಸಮಾರಿಯದ ಮಹಿಳೆಯನ್ನು ನಾವು ನೋಡೋದಾದ್ರೆ, ಸಮಾರಿಯದವರು ಯಹೂದ್ಯರಿಗಿಂತ ಕೀಳು ಜನರು ಎಂದು ಯಹೂದ್ಯರಿಂದ ಬಿಂಬಿತರಾಗಿದ್ದಂತಹ ಜನ ಮಂದೆ. ಆ ಕೀಳೆನಿಸಿಕೊಂಡಂತಹ ಮಹಿಳೆ ಪ್ರಭುವಿನ ಆ ಸಹವಾಸದಿಂದ, ಪ್ರಭುವಿನ ಆ ಒಂದು ನೇರ ಮುಖಾಮುಖಿ ಸಂಬಂಧದಿಂದ ಪ್ರಭುವನ್ನ ಮೆಚ್ಚಿ ಇತರ ಸಮಾರಿಯದವರನ್ನು ಕೂಡ ಪ್ರಭುವಿಗೆ ತಂದು ಪ್ರಭುವಿನ ಪರಿಚಯವನ್ನ ಪಡೆದುಕೊಂಡು ಇತರರಿಗೂ ಕೂಡ ಪ್ರಭುವಿನ ಪರಿಚಯವನ್ನ ಮಾಡಿಕೊಟ್ಟಂತಹ ಧೀರ ಮಹಿಳೆ ಎಂದು ಬೈಬಲ್ ಶ್ರೀಗ್ರಂಥ ನಮಗೆ ಹೇಳುತ್ತೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂತಹ ನೂರಾರು ಉದಾಹರಣೆಗಳನ್ನ ಪ್ರಭುವಿಗೆ ನಿಜವಾದ ಸಾಕ್ಷಿಯಾದವರ ಬಗ್ಗೆ ನಾವು ಆಲಿಸ್ತೀವಿ, ತಿಳಿದುಕೊಳ್ತೀವಿ. ಆದರೆ ನಮ್ಮ ಜೀವನ ನಾವು ಪ್ರಭುವಿಗೆ ಸಾಕ್ಷಿ ನೀಡುವ ಜೀವನವಾಗಿ ಜೀವಿಸಬೇಕು. ನಾನೇ ಒಂದು ರಕ್ತ ಸಾಕ್ಷಿ ಆಗಬೇಕಾಗಿಲ್ಲ, ಪ್ರಭುವಿಗೆ ಸಾಕ್ಷಿಯಾಗಲಿಕ್ಕೆ ನಾನು ಮತಾಂತರ ಮಾಡಬೇಕಾಗಿಲ್ಲ. ಬದಲಾಗಿ ನನ್ನ ವರ್ತನೆಗಳಲ್ಲಿ ಪರಿವರ್ತನೆಯನ್ನು ನಾನು ಕಾಣಬೇಕು, ನನ್ನ ಜೀವನದಲ್ಲಿ ಬದಲಾವಣೆಗಳನ್ನು ನಾನು ಕಾಣಬೇಕು. ನನ್ನನ್ನು ನೋಡಿದವರೆಲ್ಲರೂ ಕೂಡ ಇವನೊಬ್ಬ ಪ್ರಭುವಿನ ಹಿಂಬಾಲಕ ಎನ್ನಿಸಿಕೊಳ್ಳುವುದಾದರೆ ನಾವೆಲ್ಲರೂ ಕೂಡ ಸುಗುಣರು, ಸಂಪನ್ನರು, ಸುಕ್ಷೇಮ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂದು ಇಂದಿನ ಆರಾಧನಾ ವಿಧಿ ನಮಗೆ ತಿಳಿಸ್ತಾ ಇದೆ. ನಮ್ಮ ಕುಟುಂಬ ಜೀವನದಲ್ಲಿ ಒಬ್ಬ ಆದರ್ಶ ತಂದೆಯಾಗಿ ತಾಯಿಯಾಗಿ ಜೀವಿಸೋದಾದ್ರೆ ನಾನು ಪ್ರಭುವಿಗೆ ನೈಜ ಸಾಕ್ಷಿಯಾದಂತೆ, ತಂದೆಯಾಗಿ ತಾಯಿಯಾಗಿ ನನ್ನ ಮಕ್ಕಳನ್ನ ಸರಿದಾರಿಯಲ್ಲಿ ಕೊಂಡೊಯ್ಯೋದಾದ್ರೆ ನಾನೊಬ್ಬ ಪ್ರಭುವಿನ ನೈಜ ಸಾಕ್ಷಿಯಾಗಿ ಮಾರ್ಪಾಡಾಗ್ತೀನಿ. ಉದ್ದಿಮೆಗಾರರು, ಅಧಿಕಾರಿಗಳು ಗಿಮ್ಮಳವಿಲ್ಲದ ಸಂಬಳವನ್ನ ತೆಗೆದುಕೊಳ್ಳೋದಾದ್ರೆ
ಇಂದು ನಾವೆಲ್ಲರೂ ಕೂಡ ಪ್ರಭುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ನಮ್ಮ ಆದರ್ಶ ಜೀವನದ ಮೂಲಕ ಕ್ರಿಸ್ತಂಬರರಾಗಿ ಜೀವಿಸುವುದರ ಮೂಲಕ ನಾವು ಪ್ರಭುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ. ನನ್ನ ಜೀವನ ಇತರರಿಗೆ ಒಂದು ತೆರೆದ ಪುಸ್ತಕವಾಗಿ ನಾನು ಜೀವಿಸೋದಾದರೆ ನಾನು ಪ್ರಭುವಿಗೆ ಒಂದು ನೈಜ ಸಾಕ್ಷಿಯಾಗಿ ಜೀವಿಸುವ ಒಂದು ರೂಪುರೇಷೆ. ನಾನು ಒಬ್ಬ ಕ್ರೈಸ್ತನಾಗಿ, ನಾನೊಬ್ಬ ಪ್ರಭುವಿನ ಹಿಂಬಾಲಕನಾಗಿ, ಆ ದೇವರ ವಾಕ್ಯಕ್ಕೆ ಮನ್ನಣೆ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ನಾನು ಕೊಡೋದಾದರೆ ನಾನು ಪ್ರಭುವಿಗೆ ನೈಜ ಸಾಕ್ಷಿಯಾದಂತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಸಹಬಾಳ್ವೆ, ಕ್ಷಮೆ, ಸಹಕಾರ, ಇವೆಲ್ಲ ಸದ್ಗುಣಗಳು ನಮ್ಮ ಆಭರಣಗಳಾಗೋದಾದರೆ ನಾವೆಲ್ಲರೂ ಕೂಡ ಪ್ರಭುವಿಗೆ ಸಾಕ್ಷಿಗಳಾದಂತೆ. ಹೀಗಿರುವಾಗ ನನ್ನ ಜೀವನ ಬರಿಯ ಜೀವನವೇ ಅಥವಾ ಸಾಕ್ಷಿಯ ಜೀವನವೇ ಎಂದು ನಾವೆಲ್ಲರೂ ಕೂಡ ಪ್ರಶ್ನಿಸಿ ನೋಡಿಕೊಳ್ಬೇಕು. ಅನೇಕ ಸಲ ನಾವು ಪ್ರಭುವಿಗೆ ಸಾಕ್ಷಿ ನೀಡುವುದರ ಬದಲು ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ. ಅನೇಕ ವೇಳೆ ಪ್ರಭುವಿಗೆ ಸುಳ್ಳು ಸಾಕ್ಷಿಯನ್ನು ನಾವು ಹೇಳಿದ್ದೇವೆ. ಅದನ್ನೇ ಪ್ರಭು ಇಂದಿನ ವಾಚನಗಳ ಮೂಲಕ ನಮಗೆ ಕೇಳ್ತಾ ಇದ್ದಾರೆ, ನೀನು ನನಗೆ ನಿಜವಾದ ಸಾಕ್ಷಿಯೇ. ನಾವು ಅನೇಕ ಸಲ ತಪ್ಪಿ ನಡೆದ ಕ್ಷಣಗಳಿಗಾಗಿ ಕ್ಷಮೆಯನ್ನ ಕೋರುತ್ತ ಸಂತ ಕ್ಲೆಮೆಂಟ್ ಹಾಫ್ಬೌರ್ ಅವರಂತೆ ನಮ್ಮ ವರ್ತನೆಗಳ ಮೂಲಕ ನಾವು ಇತರರಿಗೆ ಸಾಕ್ಷಿಯನ್ನ ಕೊಡುತ್ತಾ ಪ್ರಭುವನ್ನು ಪ್ರತಿಬಿಂಬಿಸಲು, ಪ್ರತಿನಿಧಿಸಲು ಬೇಕಾದ ವರದಾನಕ್ಕಾಗಿ ಈ ದಿವ್ಯ ಬಲಿಪೂಜೆ ಸಂದರ್ಭದಲ್ಲಿ ಪ್ರಾರ್ಥಿಸುವರಾಗೋಣವೇ. ಆಮೆನ್.